ಸರ್ಕಾರದ ಡೀಸೆಲ್ ಕಾಸು ತಿನ್ನುವ ಚಿಲ್ಲರೆ ಗ್ರಾಕಿ ನಾನಲ್ಲ ಬೆಳಗಾವಿ ಸಾರಿಗೆ ಇಲಾಖೆಯಲ್ಲಿ ನೂತನ ಮಳಿಗೆಗಳ ಉದ್ಘಾಟನೆ ಖಾಸಗಿ ವಾಹನದ ಡೀಸೆಲ್ ವಿಚಾರದ ಆರೋಪಕ್ಕೆ ಡಿಸಿಎಂ ಲಕ್ಷ್ಮಣ ಸವದಿ ವ್ಯಂಗ್ಯ ರಾಜ್ಯ ಸರ್ಕಾರ ಪ್ರತಿ ಘಟಕದಲ್ಲಿ ವ್ಯಾಪಾರ ಮಳಿಗೆ ಮಾಡಿ ಸಾರಿಗೆ ಇಲಾಖೆಗೆ ಲಾಭ ಮಾಡುವ ಗುರಿ ಹೊಂದಲು ಬೆಳಗಾವಿ ಪುರಸಭೆ ಮತ್ತು ಸಾರಿಗೆ ಇಲಾಖೆಯ ನೂತನ ಮಳಿಗೆಯನ್ನು ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹಾಗೂ ಶಾಸಕ ಮಹೇಶ್ ಕುಮಟಹಳ್ಳಿ ಉದ್ಘಾಟನೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಸಾರಿಗೆ ಇಲಾಖೆಯ ವ್ಯಾಪಾರ ಮಳಿಗೆ ಹಾಗೂ ಪುರಸಭೆ ವ್ಯಾಪಾರ ಮಳಿಗೆಗಳನ್ನು ಉದ್ಘಾಟಿಸಿ ಡಿಸಿಎಂ ಲಕ್ಷ್ಮಣ ಸವದಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಸಾರಿಗೆ ಇಲಾಖೆಯು 67 ಲಕ್ಷ ವೆಚ್ಚದ 50 ಮಳಿಗೆ ಹಾಗೂ 1 ಕೋಟಿ ವೆಚ್ಚದ 21 ಪುರಸಭೆ ಮಳಿಗೆಗಳನ್ನು ನಿರ್ಮಿಸಿದ್ದು ಸಣ್ಣ ಪುಟ್ಟ ಉದ್ಯಮದಾರರಿಗೆ ರಿಯಾಯಿತಿ ದರದಲ್ಲಿ ಬಾಡಿಗೆ ನೀಡಿ ಅವರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಈ ನೂತನ ಮಳಿಗೆಗಳನ್ನು ನಿರ್ಮಿಸಲಾಗಿದೆ ಬೆಳಗಾವಿಯ ಸಾರಿಗೆ ಇಲಾಖೆಯ ಕಾರ್ಯಕ್ರಮವೊಂದರಲ್ಲಿ ನಾನು ಪಾಲ್ಗೊಂಡಿದ್ದೆ ನಮ್ಮ ಖಾಸಗಿ ವಾಹನಕ್ಕೆ ಡೀಸೆಲ್ ಇಲ್ಲದ ಕಾರಣದಿಂದ ನಮ್ಮ ವಾಹನ ಚಾಲಕ ಸಾರಿಗೆ ಇಲಾಖೆಯಲ್ಲಿ ಇದ್ದ ಪೆಟ್ರೋಲ್ ಬಂಕಿನಲ್ಲಿ ವಿಚಾರಿಸಿದಾಗ ಅಲ್ಲಿ ಸಮೀಪದಲ್ಲಿ ಯಾವುದೇ ಬಂಕ್ಗಳು ಇರಲಿಲ್ಲ ಇದನ್ನ ಸಾರಿಗೆ ಇಲಾಖೆಯ ಡೀಸೆಲ್ ಬಂಕಿನ ಮ್ಯಾನೇಜರ್ ಹೇಳಿದ್ದಾನೆ ನಂತರ ಯಾವುದೇ ಸೂಚನೆ ಕೊಡದೆ ನಮ್ಮ ಖಾಸಗಿ ವಾಹನಕ್ಕೆ ಡೀಸೆಲ್ ಹಾಕಿದ್ದು ನನ್ನ ಗಮನಕ್ಕೆ ಬಂದ ನಂತರ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಬಂಕ್ ಮ್ಯಾನೇಜರ್ಗೆ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದೇನೆ ವಿರೋಧ ಪಕ್ಷದ ಮುಖಂಡರು ಇದೇ ವಿಷಯವನ್ನು ಮುಂದಿಟ್ಟುಕೊಂಡು ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದು 3000 ರೂಪಾಯಿ ಡೀಸೆಲ್ ಕಾಸು ತಿನ್ನುವ ಚಿಲ್ಲರೆ ಮನಸ್ಸು ನನ್ನದಲ್ಲ ವಿರೋಧ ಪಕ್ಷದವರು ಎಷ್ಟು ಟೀಕೆ ಮಾಡುತ್ತಾರೋ ಅಷ್ಟೇ ನನಗೆ ಆ ದೇವರು ಒಳ್ಳೆಯದು ಮಾಡುತ್ತಿದ್ದಾನೆ ಎಂದು ತಮ್ಮ ಮೇಲಿನ ಆರೋಪಕ್ಕೆ ಇದೇ ಸಂದರ್ಭ ವ್ಯಂಗ್ಯವನ್ನು ಆಡಿದ್ದಾರೆ ನಮ್ಮದು ಒಂದು ಖಾಸಗಿ ವಾಹನ ಡ್ರೈವರ್ ಕೂಡ ಖಾಸಗಿ ಅವರು ಅಲ್ಲಿ ನಾವು ಒಳಗಡೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಇರತಕ್ಕಂತ ಸಿಬ್ಬಂದಿ ಕೇಳಿದರು ಇಲ್ಲಿ ಹೊರಗಡೆ ಪೆಟ್ರೋಲ್ ಪಂಪ್ ಎಲ್ಲಿ ಸಮೀಪದಲ್ಲಿದೆ ಡೀಸೆಲ್ ಹಾಕಬೇಕು ನನಗೆ ಸಾಹೇಬರು ಕಾರ್ಯಕ್ರಮ ಮುಗಿಸೋದು ಬರೋದ್ರ ಒಳಗಾಗಿ ಡೀಸೆಲ್ ಹಾಕೊಂಡು ಬರ್ತೀನಿ ಎಲ್ಲಿ ಅಂತ ಕೇಳಿದಾಗ ಅಲ್ಲೇ ಸಿಬ್ಬಂದಿ ಅವರು ಹೊರಗಡೆ ಯಾಕೆ ಹೋಗ್ತೀವಿ ಇಲ್ಲೇ ಇದೆ ಅಂತಕ್ಕಂಥದ್ದನ್ನು ಹೇಳಿದಾಗ ಅವನಿಗೆ ಯಾವುದೇ ಒಂದು ಅರಿವಿಲ್ಲದೆ ಇರೋದ್ರಿಂದ ಅಲ್ಲಿ ಹೋಗಿ ಡೀಸೆಲನ್ನು ಹಾಕ್ಕೊಂಡಿದ್ದಾರೆ ಅದು ಹೊರಗೆ ಬಂದ ಮೇಲೆ ನನ್ನ ಗಮನಕ್ಕೆ ಬಂತು ನಾನು ತಕ್ಷಣ ನಮ್ಮ ಡಿಸಿ ಅವರಿಗೆ ಅದನ್ನು ಸೂಚನೆಯನ್ನು ಕೊಟ್ಟಿದ್ದೆ ಲೋಪದೋಷ ಆಗಿರತಕ್ಕಂಥದ್ದನ್ನು ಅದನ್ನು ಯಾವ ಬಂಕದ ಮ್ಯಾನೇಜರ್ ಇದೆ ಅವನು ಹೇಳಬೇಕಾಗಿತ್ತು ಖಾಸಗಿ ವಾಹನಗಳಿಗೆ ನಾವು ಡೀಸೆಲ್ ಹಾಕ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಅವನು ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು ಇವನಿಗೂ ಕೂಡ ಅದರ ಅರಿವಿಲ್ಲ ಅರಿವಿಲ್ಲದೆ ಇರ್ತಕ್ಕಂಥದ್ದು ಅಚಾತುರ್ಯದಿಂದ ಅದಾಗಿರ್ತಕ್ಕಂಥದ್ದು ನನಗೇನು 3000 ರೂಪಾಯಿದು ಡೀಸೆಲ್ ಹಾಕ್ತಕ್ಕಂಥದ್ದು ದುರ್ಗತಿ ನನಗೆ ಬಂದಿಲ್ಲ ಭಗವಂತ ಒಳ್ಳೆಯದನ್ನು ನನಗೆ ಮಾಡಿದ್ದಾರೆ ಮತ್ತು ಮೊದಲಿನ ನಡೆದ್ರು ಭಗವಂತ ನಮ್ಮ ಮಣಿತನವನ್ನು ಅತ್ಯಂತ ಉತ್ತಮ ಸ್ಥಿತಿಯಲ್ಲಿ ಇಟ್ಟಿರ್ತಕ್ಕಂಥದ್ದು 3000ಗೋಸ್ಕರ ಅಂಥ ಜಿಪುಣತನ ಆಗಲಿ ಅಂಥ ಕೀಳುಮಟ್ಟದ ಮಾಡ್ತಕ್ಕಂಥದ್ದು ಲಕ್ಷ್ಮಣ ಸವದಿ ಯಾವತ್ತೂ ಜೀವನದೊಳಗೆ ಮಾಡಿಲ್ಲ ಯಾರೋ ಆಗಲಾರ್ದವರು ಅಂಥದ್ದನ್ನು ಭಾಳ ಪ್ರಚಾರ ಕೊಡ್ತಕ್ಕಂಥದ್ದು ನಾನು ನೋಡಿದ್ದೀನಿ ಅವ್ರಿಗೆ ನಾನು ಒಳ್ಳೆಯದಾಗಲಿ ಅಂತೇಳಿ ನಾನು ಕೇಳ್ಕೊತೀನಿ ಯಾಕಂತಂದ್ರೆ ಯಾವ ಮರದಲ್ಲಿ ಗಿಡದಲ್ಲಿ ಹಣ್ಣು ಇರುತ್ತೋ ಆ ಮರಕ್ಕೆ ಈ ವೇಳೆ ಮುಖ್ಯ ಅಧಿಕಾರಿಗಳಾದ ಮಾಂತೇಶ್ ಕೌಲಾಪುರ ಗುತ್ತಿಗೆದಾರರಾದ ಮೆಹಬೂಬ್ ತರಡೆ ರಾವಸಾಬ್ ಬಿರಾದಾರ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ಮೊಗ್ಗನ್ನವರ್ ಬಿಜೆಪಿ ಮುಖಂಡ ದಿಲೀಪ್ ಲೋನಾರೆ ಪ್ರದೀಪ್ ನಂದಾಗವ ಗುರು ಮಗ್ಗನವರ್ ಪುರಸಭೆ ಇಲಾಖೆ ಅಧಿಕಾರಿಗಳು ಸಾರಿಗೆ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಉಪಸ್ಥಿತರಿದ್ದರು ಸತೀಶ್ ಕೋಳಿ ಸಮಗ್ರ ನ್ಯೂಸ್ ಅಥಣಿ